ಸೀರೆ ಕುಚ್ಚು ಕಲಿಯೋದಕ್ಕೆ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ಇಲ್ಲಿ ಕೊಟ್ಟಿರೋ ನಂಬರ್ಗೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಆನ್ಲೈನ್ ಕ್ಲಾಸಸ್ ಹಾಗೆ ಆಫ್ಲೈನ್ ಕ್ಲಾಸಸ್ ಎರಡೂ ಕೂಡ ಇರುತ್ತೆ ಬನ್ನಿ ಇವತ್ತಿನ ಡಿಸೈನ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ಮಾಡೋದಕ್ಕೆ ಮೊದಲಿಗೆ ನಾನು ಸ್ಯಾರಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ ಲಾಕ್ ಮಾಡಿ ಆದಮೇಲೆ ಪಕ್ಕದಲ್ಲೇ ಬೇಕಾದರೆ ಒಂದು ಸಿಂಗಲ್ ಕ್ರೋಶನ್ನು ಹಾಕೊಳ್ಳಿ ಇಲ್ಲಾಂದರೆ ಡೈರೆಕ್ಟಾಗಿ ನಾನು ಫೋರ್ ಚೈನ್ನ ಹಾಕೋತಾ ಇದ್ದೀನಿ ಫೋರ್ ಚೈನ್ ಹಾಕಿ ನೋಡಿ ಈ ರೀತಿ ಸ್ಟ್ರೈಟಾಗಿಟ್ಟು ನೋಡ್ಕೋಬೇಕು ಫೋರ್ ಚೈನ್ ಎಲ್ಲಿಗೆ ಬರುತ್ತೆ ಅಂತ ಹೇಳಿ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶ ಹಾಕಿ ನಾವು ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಆದಮೇಲೆ ನಾನಿವಾಗ ಸಿಕ್ಸ್ ಚೈನ್ಸ್ನ ಹಾಕೋತಾ ಇದ್ದೀನಿ ಫಸ್ಟ್ ಫೋರ್ ಚೈನ್ ಹಾಕ್ಕೊಂಡಿದ್ದೆ ಇವಾಗ ಸಿಕ್ಸ್ ಚೈನ್ ಹಾಕೋತಾ ಇದ್ದೀನಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಚೈನ್ ಹಾಕಿ ಸ್ಟ್ರೈಟಾಗಿ ಈ ರೀತಿ ನೋಡಿಕೊಂಡು ಒಂದೇ ಒಂದು ಪಾಯಿಂಟ್ ಆಗೋ ಅಷ್ಟು ಒಳಗಡೆಗೆ ಲಾಕ್ ಮಾಡ್ಕೋಬೇಕು ಒಂದು ಪಾಯಿಂಟ್ ಅಷ್ಟೇ ಒಳಗಡೆಗೆ ಲಾಕ್ ಮಾಡ್ಕೊಳ್ಳಿ ಸಿಕ್ಸ್ ಚೈನ ನಾವು ಲಾಕ್ ಮಾಡಿ ಆದಮೇಲೆ ನಾನು ಮತ್ತೆ ಫೋರ್ ಚೈನ್ ಹಾಕೋತಾ ಇದ್ದೀನಿ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕಿ ಈ ರೀತಿ ಸ್ಟ್ರೈಟಾಗಿಟ್ಟು ಫೋರ್ ಚೈನ್ ಎಲ್ಲಿಗೆ ಬರುತ್ತಾ ನೋಡಿ ನಾವು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೊಳ್ಳೋಣ ಲಾಕ್ ಮಾಡಿ ಆದಮೇಲೆ ಮತ್ತೆ ನಾನು ಫೋರ್ ಚೈನ್ ಹಾಕೋತಾ ಇದ್ದೀನಿ ಒಂದು ಎರಡು ಮೂರು ನಾಲ್ಕು ಫೋರ್ ಚೈನ್ ಹಾಕಿ ಈ ರೀತಿ ಸ್ಟ್ರೈಟಾಗಿಟ್ಟು ಸಿಂಗಲ್ ಕ್ರೋಶೆ ಹಾಕಿ ನಾವು ಲಾಕ್ ಮಾಡಿಕೊಳ್ಳೋಣ ಎರಡು ಸತಿ ಫೋರ್ ಚೈನ್ ಹಾಕಿ ಆದಮೇಲೆ ನಾನಿವಾಗ ಮತ್ತೆ ಸಿಕ್ಸ್ ಚೈನ್ ಹಾಕೋತೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಚೈನ್ ಹಾಕ್ಕೊಂಡು ಫಸ್ಟ್ ಈ ರೀತಿ ಸ್ಟ್ರೈಟಾಗಿ ನೋಡ್ಕೋತೀನಿ ಒಂದು ಪಾಯಿಂಟು ಒಳಗಡೆಗೆ ಲಾಕ್ ಮಾಡ್ಕೋತೀನಿ ಸಿಕ್ಸ್ ಚೈನ್ ಹಾಕಿ ನಾನು ಲಾಕ್ ಮಾಡಿ ಆಯಿತು ಮತ್ತೆ ಇವಾಗ ಫೋರ್ ಚೈನ್ಸ್ನ ನಾನು ಟೂ ಟೈಮ್ಸ್ ಹಾಕೋತೀನಿ ಫೋರ್ ಚೈನ್ ಹಾಕಿ ಈ ರೀತಿ ಸ್ಟ್ರೈಟಾಗಿಟ್ಟು ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಆದಮೇಲೆ ಮತ್ತೆ ನಾನು ಫೋರ್ ಚೈನ್ ಹಾಕೋತೀನಿ ಒಂದು ಎರಡು ಮೂರು ನಾಲ್ಕು ಇದನ್ನು ಸ್ಟ್ರೈಟಾಗಿಟ್ಟು ಲಾಕ್ ಮಾಡ್ಕೋಬೇಕು ನಾವು ಸಿಕ್ಸ್ ಚೈನ್ ಹಾಕಿ ಆದಮೇಲೆ ಫೋರ್ ಚೈನ್ಸ್ನ ನಾವು ಟೂ ಟೈಮ್ಸ್ ಹಾಕೋಬೇಕು ಮತ್ತು ಆಮೇಲೆ ಸಿಕ್ಸ್ ಚೈನ್ ಹಾಕೋಬೇಕು ಕಂಪ್ಲೀಟ್ ಬೇಸ್ ಲೈನು ಇದೇ ರೀತಿ ಬರುತ್ತೆ ಡಿಸೈನ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಫೋರ್ ಚೈನ್ ನಾವು ಒಂದೇ ಸತಿ ಹಾಕೋದು ಹಾಗೆಯೇ ಡಿಸೈನ್ನ ಎಂಡ್ ಮಾಡಬೇಕಾದ್ರೆ ಫೋರ್ ಚೈನು ಒಂದೇ ಸತಿ ಹಾಕೋದು ಇನ್ ಬಿಟ್ವೀನ್ ಫೋರ್ ಚೈನು ಟೂ ಟೈಮ್ಸ್ ಬರುತ್ತೆ ಅಂದರೆ ಸಿಕ್ಸ್ ಚೈನ್ ಆದಮೇಲೆ ಫೋರ್ ಚೈನ ನಾವು ಟೂ ಟೈಮ್ಸ್ ಹಾಕೋತೀವಿ ಮತ್ತು ಸಿಕ್ಸ್ ಚೈನ್ ಹಾಕೋತೀವಿ ಮತ್ತು ಫೋರ್ ಚೈನ್ನ ಟೂ ಟೈಮ್ಸ್ ಹಾಕೋತೀವಿ ಮತ್ತು ಸಿಕ್ಸ್ ಚೈನ ಹಾಕೋತೀವಿ ಇದು ಇವತ್ತಿನ ಡಿಸೈನ್ದು ಕಂಪ್ಲೀಟು ಬೇಸ್ಲೈನ್ ಆಗುತ್ತೆ ನೋಡಿ ಇಲ್ಲಿ ಫೋರ್ ಚೈನ್ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ ಸ್ಟ್ರೈಟಾಗಿಟ್ಟು ಲಾಕ್ ಮಾಡ್ಕೋಬೇಕು ಎಲ್ಲಿಗೆ ರೀಚ್ ಆಗುತ್ತೋ ಅಲ್ಲಿಗೆ ಮತ್ತು ಇವಾಗ ಇನ್ನೂ ಒಂದು ಸತಿ ನಾನು ಫೋರ್ ಚೈನ್ ಹಾಕೋತೀನಿ ಸೊ ಪ್ರೀವಿಯಸ್ ನಾನು ಸಿಕ್ಸ್ ಚೈನ್ ಹಾಕಿದ್ದೆ ಆಮೇಲೆ ನಾನು ಫೋರ್ ಚೈನ್ ಎರಡು ಸತಿ ನಾನು ಹಾಕೋತಾ ಇರೋದು ನೋಡಿ ಈ ರೀತಿ ಸ್ಟ್ರೈಟಾಗಿಟ್ಟು ಲಾಕ್ ಮಾಡ್ಕೋಬೇಕು ಆದಷ್ಟು ಇಟ್ಟಿನೇ ಲಾಕ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಇಲ್ಲಾಂದರೆ ಸೀರೆ ಸುಕ್ಕು ಬಂದ್ಬಿಡುತ್ತೆ ಸೊ ನೋಡಿ ಇಲ್ಲಿ ಕಂಪ್ಲೀಟ್ ಬೇಸ್ ಲೈನು ಇದೇ ರೀತಿ ಬರುತ್ತೆ ನೋಡಿ ಇದು ಸಿಕ್ಸ್ ಚೈನ ಗ್ಯಾಪ್ಗೆ ನಾವು ಆರ್ಚ್ನ ಮಾಡೋದು ಮತ್ತು ಫೋರ್ ಚೈನ್ ಟೂ ಟೈಮ್ಸ್ ಮತ್ತು ಸಿಕ್ಸ್ ಚೈನ್ ಇದೇ ರೀತಿ ಫುಲ್ಲು ಎಂಡ್ವರೆಗೂ ಕಂಟಿನ್ಯೂ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ಎಂಡ್ವರೆಗೂ ಆದಮೇಲೆ ನೆಕ್ಸ್ಟ್ ಲೇಯರ್ ಮಾಡೋದಕ್ಕೆ ಮೊದಲಿಗೆ ನಾವು ಎಲ್ಲಿಗೆ ಲಾಕ್ ಮಾಡಿದ್ವಿ ಅಲ್ವಾ ಅದೇ ಪಾಯಿಂಟ್ಗೆ ಸೀರೆಗೆನೇ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಸಿಲ್ವರ್ ಕಲರ್ ದಾರಾನ ತಗೊಂಡಿದ್ದೀನಿ ಲಾಕ್ ಮಾಡಿ ಆದಮೇಲೆ ಫಸ್ಟು ಫೋರ್ ಚೈನ್ ಏನಿತ್ತಲ್ವ ಇದರೊಳಗಡೆಗೆ ಒಂದು ಸಿಂಗಲ್ ಕ್ರೋಷಿಯನ್ನು ಮಾಡ್ಕೋತಾ ಇದ್ದೀನಿ ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ ಇನ್ನೂ ಒಂದು ಸಿಂಗಲ್ ಕ್ರೋಷೆಯನ್ನು ಮಾಡ್ಕೋತಾ ಇದ್ದೀನಿ ಎರಡು ಸಿಂಗಲ್ ಕ್ರೋಷೆಯನ್ನು ಮಾಡ್ಕೊಂಡಿದ್ದೀನಿ ಇವಾಗ ನಾನು ನೆಕ್ಸ್ಟ್ ಸಿಕ್ಸ್ ಚೈನ್ಗೆ ವರ್ಕ್ ಮಾಡ್ಕೊಳ್ಳೋದು ಸೂಜಿ ಮೇಲೆ ಎರಡು ಸತಿ ದಾರ ತಗೊಳ್ಳಿ ಇಲ್ಲಿ ಸಿಕ್ಸ್ ಚೈನ ಗ್ಯಾಪ್ ಇದೆ ಅಲ್ವಾ ಇದಕ್ಕೆ ಇನ್ಸರ್ಟ್ ಮಾಡಿ ದಾರ ತೆಗೆದು ಫಸ್ಟ್ ಎರಡರಲ್ಲಿ ಒಂದು ಮಾಡ್ಕೊಳ್ಳಿ ಮೂರು ಲೂಪ್ ಆಗತ್ತೆ ಆಮೇಲೆ ಆಮೇಲೆ ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ಸೊ ಇದಕ್ಕೆ ತ್ರಿಬಲ್ ಕ್ರೋಶೆ ಅಂತ ಹೇಳ್ತೀವಿ ಸೂಜಿ ಮೇಲೆ ಎರಡು ಸತಿ ದಾರ ತಗೊಂಡು ಇನ್ಸರ್ಟ್ ಮಾಡಿ ಫಸ್ಟು ಎರಡರಲ್ಲಿ ಒಂದು ಆಮೇಲೆ ಎರಡರಲ್ಲಿ ಒಂದು ಲಾಸ್ಟಲ್ಲಿ ಎರಡನ್ನು ಕೂಡ ಒನ್ ಮಾಡ್ಕೋಬೇಕು ಮತ್ತೆ ಇವಾಗ ನಾನು ಸೂಜಿ ಮೇಲೆ ಎರಡು ಸತಿ ದಾರ ತಗೋತೀನಿ ನೋಡಿ ಈ ರೀತಿ ಸೂಜಿ ಮೇಲೆ ಎರಡು ಸತಿ ದಾರಾನ ನಾವು ಸುತ್ಕೋಬೇಕು ಒಂದು ಎರಡು ಎರಡು ಸತಿ ಸುತ್ಕೊಂಡು ಇನ್ಸರ್ಟ್ ಮಾಡಿ ದಾರ ತೆಗೆದು ಫಸ್ಟು ಎರಡರಲ್ಲಷ್ಟೇ ಹೊರಗಡೆ ಬನ್ನಿ ಮೂರು ಲೂಪಾಗುತ್ತೆ ಆಮೇಲೆ ಎರಡರಲ್ಲಷ್ಟೇ ಹೊರಗಡೆ ಬಂದು ಕೊನೆಯಲ್ಲಿ ಎರಡರಲ್ಲಷ್ಟೇ ಹೊರಗಡೆ ಬನ್ನಿ ಸೊ ಇದಕ್ಕೆ ನಾವು ತ್ರಿಬಲ್ ಕ್ರೋಶೆ ಅಂತ ಹೇಳ್ತೀವಿ ಫ್ರೆಂಡ್ಸ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ನನ್ನ ಚಾನಲ್ನ ರೆಗ್ಯುಲರ್ ಆಗಿ ಫಾಲೋ ಮಾಡೋರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ತ್ರಿಬಲ್ ಕ್ರೋಶೆ ಯಾವ ರೀತಿ ಮಾಡೋದು ಅಂತ ಹೇಳಿ ಸೊ ಹಾಗಾಗಿ ಸ್ವಲ್ಪ ನಾನು ಸ್ಪೀಡಾಗೇ ಮಾಡಿ ತೋರಿಸ್ತಾ ಇದ್ದೀನಿ ಇನ್ ಕೇಸ್ ನಿಮಗೆ ಇದು ಕೂಡ ಗೊತ್ತಾಗಲಿಲ್ಲ ಅಂತ ಅಂದರೆ ನನ್ನ ವೀಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ರೈಟ್ ಸೈಡಲ್ಲಿ ಮೇಲ್ಗಡೆ ಸೆಟ್ಟಿಂಗ್ ಆಪ್ಷನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಅಲ್ಲಿ ಪ್ಲೇಬ್ಯಾಕ್ ಸ್ಪೀಡ್ ಆಪ್ಷನ್ ಕೂಡ ಸಿಗುತ್ತೆ ಅದನ್ನು ನೀವು ಕ್ಲಿಕ್ ಮಾಡಿಕೊಂಡು ವಿಡಿಯೋನ ಸ್ಲೋ ಆಗಿ ಕೂಡ ಮಾಡಿ ನೋಡ್ಕೋಬೋದು ಮತ್ತು ಇವಾಗ ತ್ರಿಬಲ್ ಕ್ರೋಶೆ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಸೊ ನೋಡಿ ಈ ರೀತಿ ತ್ರಿಬಲ್ ಕ್ರೋಶೆ ಎಲ್ಲ ಒಂದೇ ಲೆವೆಲ್ಗೆ ಬರಬೇಕು ಈವನ್ನಾಗಿ ಬರಬೇಕು ನಮಗೆ ಮತ್ತು ಇವಾಗ ಸೇಮ್ ಸೂಜಿ ಮೇಲೆ ಎರಡು ಸತಿ ದಾರ ತಗೊಂಡು ನಾವು ತ್ರಿಬಲ್ ಕ್ರೋಶೆನ ಮಾಡ್ಕೊಳ್ಳೋದು ಸೊ ಇಲ್ಲಿ ಸಿಕ್ಸ್ ಚೈನ್ ನಾವು ಏನು ಹಾಕಿರ್ತೀವಿ ಅಲ್ವಾ ಸಿಕ್ಸ್ ಚೈನು ನಮಗೆ ಕಂಪ್ಲೀಟಾಗಿ ಟೈಟಾಗಿ ಫಿಲ್ ಆಗಬೇಕು ಅಲ್ಲಿವರೆಗೂ ನಾವು ತ್ರಿಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕು ಸೊ ಮೊದಲನೇ ಆರ್ಚ್ಗೆ ನಾವು ಕೌಂಟ್ ಮಾಡ್ಕೊಳ್ಳೋದಿಲ್ಲ ಕಂಪ್ಲೀಟ್ ಎಷ್ಟು ಫಿಲ್ ಆಗುತ್ತೋ ಅಷ್ಟು ನೋಡಿಕೊಂಡು ನೆಕ್ಸ್ಟು ಆರ್ಚ್ಗಳನ್ನ ಮಾಡ್ತೀವಲ್ವ ಅದಕ್ಕೆ ಅಷ್ಟೇ ಕೌಂಟಿಂಗ್ಸಲ್ಲಿ ನಾವು ವರ್ಕ್ ಮಾಡ್ಕೋಬೇಕಾಗತ್ತೆ ಅಂದರೆ ಫಸ್ಟು ಆರ್ಚ್ಗೆ ಎಷ್ಟು ಹಿಡಿಯುತ್ತ ನೋಡಿಕೊಂಡು ಆಮೇಲೆ ಉಳ್ದಂತೆ ನಾವೇನು ಆರ್ಚ್ಗಳನ್ನ ಮಾಡ್ತೀವಲ್ವ ಅಷ್ಟಕ್ಕೆ ಅದೇ ರೀತಿ ಕೌಂಟನ್ನ ಮಾಡಿಕೊಂಡು ಮೊದಲನೇ ಆರ್ಚ್ಗೆ ಎಷ್ಟು ಹಾಕಿದ್ದೀವಿ ಅಂತೇಳಿ ಅದನ್ನು ಉಳ್ದಂಥ ಆರ್ಚ್ಗಳಿಗೆ ಮಾಡ್ಕೊಳ್ಳೋದು ನಾವು ನೋಡಿ ಮತ್ತೆ ಇವಾಗ ಸೂಜಿ ಮೇಲೆ ಎರಡು ಸರ್ತಿ ದಾರ ತಗೊಂಡು ತ್ರಿಬಲ್ ಕ್ರೋಶೇನ ಮಾಡ್ಕೋತಾ ಇದ್ದೀನಿ ನೋಡಿ ಇನ್ಸೈಡ್ ಮಾಡಿ ದಾರ ತೆಗೆದು ಫಸ್ಟು ಎರಡರ ಒಂದು ಮಾಡ್ಕೊಳ್ಳಿ ಆಮೇಲೆ ಎರಡರಲ್ಲಿ ಒಂದು ಲಾಸ್ಟಲ್ಲಿ ಈ ಎರಡನ್ನು ಕೂಡ ಒಂದು ಮಾಡ್ಕೋಬೇಕು ಮತ್ತೆ ಇವಾಗ ತ್ರಿಬಲ್ ಕ್ರೋಶೆ ಇಲ್ಲಿ ಬೇಕಂದರೆ ನೀವು ಡಬಲ್ ಕ್ರೋಶೆ ಕೂಡ ಮಾಡ್ಕೋಬೋದು ಸೊ ಈ ಡಿಸೈನ್ ಏನು ಕಂಪ್ಲೀಟಾಗಿ ತ್ರಿಬಲ್ ಕ್ರೋಶೇನೆ ಪ್ರಿಫರ್ ಮಾಡ್ತೀನಿ ಯಾಕೆ ಅಂತ ಡಿಸೈನ್ ಎಂಡಲ್ಲಿ ಅಂದರೆ ಫೈನಲ್ ಲುಕ್ ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ ಸೊ ಬೇಕಂದರೆ ನೀವು ಡಬಲ್ ಕ್ರೋಶೆ ಕೂಡ ಹಾಕೋಬೋದು ಸೊ ಇವತ್ತಿನ ಡಿಸೈನ್ ನಾನು ತ್ರಿಬಲ್ ಕ್ರೋಶೇನೆ ಪ್ರಿಫರ್ ಮಾಡ್ತೀನಿ ಮತ್ತು ಇವಾಗ ಸೂಜಿ ಮೇಲೆ ಎರಡು ಸತಿ ದಾರ ತಗೊಂಡು ನಾವು ತ್ರಿಬಲ್ ಕ್ರೋಶೆಯನ್ನು ಮಾಡ್ಕೊಳ್ಳೋದು ಫ್ರೆಂಡ್ಸ್ ಆದಷ್ಟು ಗಮನ ಇಟ್ಕೊಂಡು ವರ್ಕ್ ಮಾಡ್ಕೊಳ್ಳಿ ತ್ರಿಬಲ್ ಕ್ರೋಶೆ ಈವನ್ ಈವನ್ನಾಗಿ ಒಂದೇ ಲೆವೆಲ್ಗೆ ನೀಟಾಗಿ ಬರಬೇಕು ನಮಗೆ ಒಂದು ಏರುಪೇರು ಮಾಡ್ಕೋಬಾರ್ದು ಆರ್ಚಲ್ಲಿ ಕರೆಕ್ಟಾಗಿ ಒಂದೇ ಲೆವೆಲಿಗೆ ಬಂದಾಗ ಆರ್ಚ್ನ ಶೇಪು ನಮಗೆ ಈ ರೀತಿ ನೀಟಾಗಿ ಬರುತ್ತೆ ನೋಡಿ ಆರ್ಚ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸುತ್ತೆ ಫಸ್ಟ್ ನೋಡ್ಕೊಳ್ಳಿ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹನ್ನೆರಡು ತ್ರಿಬಲ್ ಕ್ರೋಶೆಯನ್ನು ಹಾಕಿದ್ದೆ ಮತ್ತು ಇವಾಗ ಇನ್ನು ತ್ರಿಬಲ್ ಕ್ರೋಶೆ ಬೇಕು ಅಂತ ಅನಿಸುತ್ತೆ ಸೊ ಯಾಕಂದರೆ ಆರ್ಚ್ನ ಶೇಪು ನಮಗೆ ನೀಟಾಗಿ ಬಂದಿಲ್ಲ ಸೊ ಹಾಗಾಗಿ ಇನ್ನು ನಾನು ತ್ರಿಬಲ್ ಕ್ರೋಶೆಗಳನ್ನ ಹಾಕೋತಾ ಇದ್ದೀನಿ ನೋಡಿ ಹದಿಮೂರು ಇಲ್ಲಾಂದರೆ ಹದಿನಾಲ್ಕು ತ್ರಿಬಲ್ ಕ್ರೋಶೆಗಳನ್ನ ಹಾಕ್ಕೊಂಡು ನೋಡಿ ನೆಕ್ಸ್ಟು ಫೋರ್ ಚೈನ ಗ್ಯಾಪ್ ಇದೆ ಅಲ್ವಾ ಇದರೊಳಗಡೆಗೆ ಲಾಕ್ ಮಾಡ್ಕೋಬೇಕು ಸೊ ನಾನಿಲ್ಲಿ ಹದಿನಾಲ್ಕು ತ್ರಿಬಲ್ ಕ್ರೋಶೆಗಳನ್ನ ಹಾಕ್ಕೊಂಡಿದ್ದೀನಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಆರ್ಚ್ ಅಂತ ಹೇಳಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ ನಾನು ಹದಿನಾಲ್ಕು ತ್ರಿಬಲ್ ಕ್ರೋಶೆಗಳನ್ನ ಮಾಡಿದ್ದೀನಿ ಇವಾಗ ನಾನು ಇಲ್ಲಿ ಬೀಡನ್ನ ಹಾಕೋತೀನಿ ಸೊ ಬೇಕು ಅಂದರೆ ನಿಮಗೆ ಸ್ಮಾಲ್ ಬೀಡನ್ನ ಕೂಡ ಹಾಕೋಬೋದು ಇಲ್ಲ ಸ್ಮಾಲ್ ಕ್ರಿಸ್ಟಲ್ನ ಕೂಡ ಹಾಕೋಬೋದು ನಾನಿಲ್ಲಿ ದಾರ ಮೇಲ್ ಮಾಡಿ ಇದಕ್ಕೆ ಒಂದು ಆ್ಯಂಟಿಕ್ ಬೀಡನ್ನ ತಗೋತಾ ಇದ್ದೀನಿ ನೋಡಿ ನೀಟಾಗಿ ಲಾಕ್ ಮಾಡ್ಕೊಳ್ಳಿ ನಾನಿವಾಗ ದಾರ ಮೇಲ್ ಮಾಡಿ ಆ್ಯಂಟಿಕ್ ಬೀಡನ್ನ ತಗೋತಾ ಇದ್ದೀನಿ ನೋಡಿ ಇಲ್ಲಿ ಸ್ಮಾಲ್ ಸೈಜಲ್ಲಿ ನಾನು ಬೀಡನ್ನ ತೊಗೊಂಡಿರೋದು ಅಂದರೆ ಈ ಬೀಡ್ನ ಸೈಜ್ ಬಂದು ತ್ರೀ ಎಮ್ ಎಮ್ ಇಲ್ಲಾಂದರೆ ತ್ರೀ ಪಾಯಿಂಟ್ ಫೈವ್ ಎಮ್ ಎಮ್ ಸೈಜಲ್ಲಿರುತ್ತೆ ನೋಡಿ ಈ ರೀತಿ ಬೀಡನ್ನ ಹಾಕಿ ಬೀಡ್ನ ಲಾಕ್ ಮಾಡಿಕೊಂಡು ಆಮೇಲೆ ಇದನ್ನು ನಾವು ಡೈರೆಕ್ಟಾಗಿ ನೆಕ್ಸ್ಟ್ ಇಲ್ಲಿ ಫೋರ್ ಚೈನ್ ಇದೆ ಅಲ್ವಾ ಈ ಫೋರ್ ಚೈನ ಗ್ಯಾಪ್ನ ಒಳಗಡೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ ಸೊ ಇಲ್ಲಿ ಬೀಡನ್ನ ಲಾಕ್ ಮಾಡೋದು ಕಂಪಲ್ಸರಿ ಏನಲ್ಲ ಡೈರೆಕ್ಟಾಗಿ ಬೀಡನ್ನ ಹಾಗೆ ಕೂಡ ನೀವು ಲಾಕ್ ಮಾಡ್ಕೋಬೋದು ನೋಡಿ ಇದು ಈ ರೀತಿ ಬರುತ್ತೆ ಮತ್ತೆ ಇವಾಗ ನಾನು ಏನು ಮಾಡ್ತೀನಿ ಅಂತ ಅಂದರೆ ಇಲ್ಲಿಂದಾನೆ ನೆಕ್ಸ್ಟ್ ಸಿಕ್ಸ್ ಚೈನ್ಗೆ ಆರ್ಚ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೋತೀನಿ ನೋಡಿ ಇಲ್ಲಿ ಆರ್ಚ್ ಆದಮೇಲೆ ಒಂದು ಬೀಡ್ ಹಾಕೊಂಡೆ ಮತ್ತು ಇವಾಗ ಇಲ್ಲಿಂದಾನೇ ನೆಕ್ಸ್ಟ್ ಇಲ್ಲಿ ಸಿಕ್ಸ್ ಚೈನ್ನ ಗ್ಯಾಪ್ ಇದೆ ಅಲ್ವಾ ಈ ಸಿಕ್ಸ್ ಚೈನ್ನ ಗ್ಯಾಪ್ನ ಒಳಗಡೆಗೆ ತ್ರಿಬಲ್ ಕ್ರೋಶಗಳನ್ನ ಮಾಡ್ಕೋತೀನಿ ಅಂದರೆ ಆರ್ಚ್ನ ಮಾಡ್ಕೋತೀನಿ ಮೊದಲನೇ ಆರ್ಚ್ಗೆ ನಾನು ಹದಿನಾಲ್ಕು ತ್ರಿಬಲ್ ಕ್ರೋಶೆಗಳನ್ನ ಮಾಡ್ಕೊಂಡಿದ್ದೆ ಸೊ ಹಾಗಾಗಿ ಇನ್ನುಳಿದಂಥ ಆರ್ಚ್ಗಳಿಗೂ ನಾನು ಅಷ್ಟೇ ತ್ರಿಬಲ್ ಕ್ರೋಶೆಗಳನ್ನ ಮಾಡ್ಕೋತೀನಿ ಫ್ರೆಂಡ್ಸ್ ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇನ್ನೂ ಒಂದು ಚಾನಲ್ನ ಲಿಂಕ್ ಇರುತ್ತೆ ಜೊತೆಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಲಿಂಕ್ ಹಾಗೆ ಫೇಸ್ಬುಕ್ ಪೇಜ್ನ ಲಿಂಕ್ ಇರುತ್ತೆ ಎರಡು ಕಡೆ ನೀವು ನನ್ನ ಫಾಲೋ ಮಾಡ್ಬೋದು ಇನ್ಸ್ಟಾಗ್ರಾಮಲ್ಲಿ ಕೂಡ ನಾನು ಸೀರೆ ಕುಚ್ಚು ರಿಲೇಟೆಡ್ ವೀಡಿಯೋಸ್ನ ಹಾಕ್ತಾ ಇದ್ದೀನಿ ಅಲ್ಲೂ ಕೂಡ ನೀವು ಸೀರೆ ಕುಚ್ಚು ವೀಡಿಯೋಸ್ನ ನೋಡ್ಕೋಬೋದು ಜೊತೆಗೆ ಫೇಸ್ಬುಕ್ನ ಪೇಜ್ ಏನಿದೆ ಅಲ್ವಾ ಅಲ್ಲೂ ಕೂಡ ನಾನು ವೀಡಿಯೋಸ್ನ ಹಾಕ್ತಾಯಿದ್ದೀನಿ ಅಲ್ಲೂ ಕೂಡ ನೀವು ವೀಡಿಯೋಸ್ನ ನೋಡ್ಕೋಬೋದು ಅಂದರೆ ಸೀರೆ ಕುಚ್ಚು ರಿಲೇಟೆಡ್ ವೀಡಿಯೋಸ್ನ ನೋಡ್ಕೋಬೋದು ಅಲ್ಲೂ ನೋಡಿ ತ್ರಿಬಲ್ ಕ್ರೋಶೆಗಳು ಅಷ್ಟೇ ನಾನು ಆವಾಗಲೇ ಹೇಳಿದಂಗೆ ಎಲ್ಲ ಒಂದೇ ಲೆವೆಲ್ಲಾಗಿ ಬರಬೇಕು ಒಂದು ಚಿಕ್ಕದು ಒಂದು ದೊಡ್ಡದು ಮಾಡಿಕೊಂಡ್ರೆ ಅಷ್ಟು ನೀಟಾಗಿ ಬರೋದಿಲ್ಲ ಫ್ರೆಂಡ್ಸ್ ಇಲ್ಲಿ ನಾನು ಹದಿನಾಲ್ಕು ತ್ರಿಬಲ್ ಕ್ರೋಶೆ ಏನು ಮಾಡಿದ್ದೀನಿ ಅಲ್ವಾ ಸೊ ಬೇಕು ಅಂದರೆ ನೀವು ಹದಿನೈದು ತ್ರಿಬಲ್ ಕ್ರೋಶೆ ಕೂಡ ಮಾಡ್ಕೋಬೋದು ಆರು ಚೈನ ಗ್ಯಾಪ್ಗೆ ಹದಿನೈದು ತ್ರಿಬಲ್ ಕ್ರೋಶೆ ಕೂಡ ಹಿಡಿಯುತ್ತೆ ನಾನಿಲ್ಲಿ ಆರೆಳೆ ದಾರ ತಗೊಂಡಿರೋದು ಇನ್ ಕೇಸ್ ಎಳೆ ದಾರದಲ್ಲಿ ಯಾರೆಲ್ಲ ವರ್ಕ್ ಮಾಡ್ತೀರಾ ಅವ್ರಿಗೆ ಹದಿನೈದು ತ್ರಿಬಲ್ ಕ್ರೋಶೆ ಹಿಡಿಯುತ್ತೆ ಇಲ್ಲಿ ಸಿಕ್ಸ್ ಚೈನ ಗ್ಯಾಪ್ಗೆ ಸೊ ನೀವು ಎಷ್ಟೆಳೆ ದಾರ ತಗೋತೀರ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಲಾಸ್ಟಲ್ಲಿ ಎರಡರಲ್ಲಿ ಒಂದು ಸೊ ಇದು ತ್ರಿಬಲ್ ಕ್ರೋಶೆ ಇದು ಕಂಪ್ಲೀಟ್ ಬೇಸ್ ಲೈನ್ ನಾವೇನು ಚೈನ್ಸ್ ಹಾಕಿದ್ವಿ ಅಲ್ವಾ ಅದರೊಳಗಡೆ ಆರ್ಚ್ನ ಮಾಡ್ತೀವಿ ಅಲ್ವಾ ಆರ್ಚ್ ಕಂಪ್ಲೀಟಾಗಿ ನಾವು ತ್ರಿಬಲ್ ಕ್ರೋಶೆಯಿಂದನೇ ವರ್ಕ್ ಮಾಡ್ಕೊಳ್ಳೋದು ಸೊ ಇದೇ ರೀತಿ ಬರುತ್ತೆ ಒಂದು ಆರ್ಚು ಒಂದು ಬೀಡು ಒಂದು ಆರ್ಚು ಒಂದು ಬೀಡು ಇದೇ ರೀತಿ ಬರುತ್ತೆ ಸೊ ಪೂರ್ತಿ ಎಂಡ್ವರೆಗೂ ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ ನಾನಿಲ್ಲಿ ಎರಡು ಆರ್ಚ್ಗಳನ್ನ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ಸೊ ಈ ಲೈನು ಕಂಪ್ಲೀಟ್ ಆದಮೇಲೆ ಕಂಪ್ಲೀಟ್ ಲುಕ್ ಕೂಡ ನಾನು ತೋರಿಸ್ತೀನಿ ನಿಮಗೆ ಸೊ ಇಲ್ಲಿ ಬೇಸ್ ನಾನು ಗೋಲ್ಡ್ ಹಾಕ್ಕೊಂಡು ಆಮೇಲೆ ಸಿಲ್ವರ್ ಹಾಕೋತಾ ಇದ್ದೀನಿ ಆ್ಯಕ್ಚುಲಿ ಈ ಸೀರೆನಲ್ಲಿ ಗೋಲ್ಡು ಹಾಗೆ ಸಿಲ್ವರು ಪಿಂಕ್ ಮೂರು ಇದೆ ನಾನು ಗೋಲ್ಡಲ್ಲೇ ಫಸ್ಟು ಇಲ್ಲಿ ಸಿಲ್ವರಲ್ಲಿ ಮಾಡ್ತಾ ಇದ್ದೀನಿ ಅಲ್ವಾ ಆ ಲೇಯರ್ನ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದು ಬಟ್ ಏನು ಅಂದರೆ ನಮ್ಮ ಕಸ್ಟಮರ್ ಬಂದು ಗೋಲ್ಡಲ್ಲಿ ಬೇಡ ನಮಗೆ ಸಿಲ್ವರ್ ಬೇಕು ಗೋಲ್ಡು ಜಾಸ್ತಿ ಹೈಲೈಟ್ ಮಾಡಬೇಡಿ ಬರೀ ಕುಚ್ಚಷ್ಟೇ ಗೋಲ್ಡ್ನ ಯೂಸ್ ಮಾಡಿ ಅಂತ ಹೇಳಿದರು ಸೊ ಹಾಗಾಗಿ ಬೇಸ್ಲೈನ್ ಗೋಲ್ಡಲ್ಲಿ ಹಾಕಬೇಕಾಯ್ತು ಬೇಕು ಅಂದರೆ ನೀವು ಬೇಸ್ಲೈನ್ ಕೂಡ ಸಿಲ್ವರಲ್ಲಿ ಹಾಕ್ಕೊಂಡು ಆರ್ಚ್ ಕೂಡ ಸಿಲ್ವರಲ್ಲಿ ನೀವು ಮಾಡ್ಕೋಬೋದು ಕಂಪ್ಲೀಟ್ ಸಿಲ್ವರಲ್ಲಿ ಮತ್ತು ಇವಾಗ ನಾನು ತ್ರಿಬಲ್ ಕ್ರೋಶೇನ ಮಾಡ್ಕೋತಾ ಇದ್ದೀನಿ ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಲಾಸ್ಟಲ್ಲಿ ಎರಡರಲ್ಲಿ ಒಂದು ಒಂದು ಸ್ವಲ್ಪ ಕೂಡ ನಮಗೆ ಕೈ ಸ್ವೆಟ್ ಆಗೋಯಿತು ಕೈಯಲ್ಲಿ ಸ್ವಲ್ಪ ಸೆಕೆ ಬಂತು ಅಂತ ಅನಿಸಿದ್ರೆ ದಾರನ ನಾವು ನೀಟಾಗಿ ಮೂವ್ ಮಾಡೋದಕ್ಕೆ ಆಗೋದಿಲ್ಲ ಸೊ ಇಲ್ಲಿ ಲೈಟಾಗಿ ನನಗೆ ಸ್ವೆಟ್ ಆಯಿತು ಕೈ ಸೊ ಹಾಗಾಗಿ ಅಷ್ಟು ದಾರ ಎಲ್ಲ ಸ್ಟಕ್ ಆಗೋದಕ್ಕೆ ಸ್ಟಾರ್ಟ್ ಆಗೋಯಿತು ಸೊ ಒಂದು ಟಿಪ್ಪನ್ನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಕೈ ಸ್ವಲ್ಪ ಸ್ವೆಟ್ ಆಯಿತು ಅಂತ ಅಂದರೆ ಆದಷ್ಟು ಒರೆಸ್ಕೊಂಡು ಡಿಸೈನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ನೋಡಿ ಇಲ್ಲಿ ಆರ್ಚ್ನ ಎಂಡ್ ಮಾಡಿದ್ದೀನಿ ನೆಕ್ಸ್ಟ್ ಫೋರ್ ಚೈನ ಗ್ಯಾಪ್ಗೆ ನಾನಿಲ್ಲಿ ಆರ್ಚ್ನ ಎಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ಎರಡು ಆರ್ಚು ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸ್ತಾ ಇದೆ ಆರ್ಚ್ನ ಎಂಡ್ ಮಾಡಿ ಆದಮೇಲೆ ನಾನು ದಾರ ಮೇಲೆ ಮಾಡಿ ಬೀಡನ್ನ ಹಾಕೋತಾ ಇದ್ದೀನಿ ಸೊ ಆವಾಗಲೇ ಯೂಸ್ ಮಾಡಿದ ಬೀಡನ್ನ ನಾನು ಹಾಕೋತಾ ಇರೋದು ಇನ್ ಕೇಸ್ ನಿಮಗೆ ರೌಂಡ್ ಬೀಡ್ ಹಾಕೊಳೋಕ್ಕೆ ಇಷ್ಟ ಇಲ್ಲ ಅಂತಂದರೆ ನೀವು ಇದಕ್ಕೆ ಲೀಫ್ ಬೀಡ್ ಕೂಡ ಹಾಕೋಬೋದು ನೋಡಿ ಈ ರೀತಿ ಬೀಡನ್ನ ಹಾಕೊಂಡು ಡೈರೆಕ್ಟಾಗಿ ಇದರೊಳಗಡೆಗೆ ಫೋರ್ ಚೈನ್ನ ಒಳಗಡೆಗೆ ಲಾಕ್ ಮಾಡ್ಕೋಬೋದು ಮೊದಲನೇ ಬೀಡನ್ನ ನಾನು ಬೀಡನ್ನ ಲಾಕ್ ಮಾಡಿ ಆಮೇಲೆ ಫೋರ್ ಚೈನ್ಗೆ ಲಾಕ್ ಮಾಡೋದನ್ನು ತೋರಿಸಿದ್ದೆ ಇಲ್ಲಿ ಎರಡನೇ ಬೀಡ್ನ ಲಾಕ್ ಮಾಡ್ತಾ ಡೈರೆಕ್ಟಾಗಿ ಫೋರ್ ಚೈನ್ಗೆ ಲಾಕ್ ಮಾಡೋದನ್ನು ನಾನು ತೋರಿಸಿದ್ದೀನಿ ನೋಡಿ ಇಲ್ಲಿ ಎರಡು ಆರ್ಚ್ಗಳು ಕಂಪ್ಲೀಟ್ ಆಗಿದೆ ಎರಡು ಆರ್ಚ್ಗಳು ಕಂಪ್ಲೀಟ್ ಆದಮೇಲೆ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಆ ಯಾರಿಗೆಲ್ಲ ಕೆಲವೊಬ್ಬರಿಗೆ ಕುಚ್ಗಳನ್ನ ಹಾಕೋದಕ್ಕೆ ಇಷ್ಟ ಇರೋದಿಲ್ಲ ಅಂಥವ್ರು ಈ ರೀತಿ ಕುಚ್ ಹಾಕೋ ಜಾಗದಲ್ಲಿ ಬೇಕಂದರೆ ಬೀಡನ್ನ ಕೂಡ ಇಟ್ಟು ವರ್ಕ್ ಮಾಡ್ಕೋಬೋದು ಸೊ ನೋಡಿ ಇದು ಬೀಡನ್ನ ಹಾಕಿ ಆದಮೇಲೆ ಇಲ್ಲಿಂದಾನೇ ನಾನು ನೆಕ್ಸ್ಟ್ ಸಿಕ್ಸ್ ಚೈನ್ನ ಗ್ಯಾಪ್ನ ಒಳಗಡೆಗೆ ಆರ್ಚ್ನ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ನೋಡಿ ಇದೇ ಥರ ಪೂರ್ತಿ ಎಂಡ್ವರೆಗೂ ಆರ್ಚ್ಗಳನ್ನ ಮಾಡ್ತಾ ಹೋಗಿ ಆರ್ ಚೈನ ಗ್ಯಾಪ್ ಒಳಗಡೆಗೆ ನಾವು ಆರ್ಚ್ ಆರ್ಚ್ನ ಮಾಡ್ತೀವಿ ಅಂದರೆ ಸಿಕ್ಸ್ ಚೈನ ಗ್ಯಾಪ್ ಒಳಗಡೆಗೆ ಆರ್ಚ್ನ ಮಾಡ್ತೀವಿ ಆಮೇಲೆ ನಾವು ಬೀಡನ್ನ ಹಾಕಿ ಲಾಕ್ ಮಾಡ್ಕೋತೀವಿ ಫೋರ್ ಚೈನ್ಸ್ಗೆ ಸೊ ನೋಡಿ ಇದು ಫುಲ್ಲು ಕಂಪ್ಲೀಟ್ ಆಗಿದೆ ನಿಮಗೆ ಬೇಕು ಅಂದರೆ ಇಷ್ಟಕ್ಕೇ ನೀವು ಇನ್ನೊಂದು ಡಿಸೈನ್ ಅಂತ ಕನ್ಸಿಡರ್ ಮಾಡಿಕೊಂಡು ಸ್ಟಾಪ್ ಮಾಡ್ಕೋಬೋದು ನೋಡ್ತಾ ಇರ್ಬೋದು ಒಂದು ಆರ್ಚು ಒಂದು ಬೀಡು ಸೊ ಎಂಡಲ್ಲಿ ಕೂಡ ನಾನು ಫೋರ್ ಚೈನ್ಗೆ ಲಾಕ್ ಮಾಡ್ಕೊಂಡಿದ್ದೀನಿ ಮತ್ತು ಇವಾಗ ನಾನು ಫೋರ್ ಚೈನ್ ಹಾಕೋತಾ ಇದ್ದೀನಿ ಫೋರ್ ಚೈನ್ ಹಾಕಿ ಬಟ್ಟೆನ ರಿವರ್ಸ್ ಮಾಡ್ಕೋತಾ ಇದ್ದೀನಿ ಬಟ್ಟೆ ರಿವರ್ಸ್ ಮಾಡಿಕೊಂಡು ಸೊ ಇಲ್ಲಿ ಕೌಂಟ್ ಮಾಡ್ಕೊಳ್ಳಿ ಒಂದು ಎರಡು ಮೂರು ನಾಲ್ಕು ನಾಲ್ಕನೇ ತ್ರಿಬಲ್ ಕ್ರೋಶೆ ಮೇಲ್ಗಡೆ ನಾನು ನಾಲ್ಕು ಚೈನ್ನ ಲಾಕ್ ಮಾಡ್ಕೋತಾ ಇದ್ದೀನಿ ಲಾಕ್ ಮಾಡಿ ಆದಮೇಲೆ ಮತ್ತೆ ಇವಾಗ ನಾನು ಚೈನ್ಸ್ ಹಾಕೋತೀನಿ ಮೊದಲನೇ ಆರ್ಚ್ಗೆ ನಾವು ಸ್ವಲ್ಪ ಅಡ್ಜಸ್ಟ್ ಮಾಡಿ ವರ್ಕ್ ಮಾಡ್ಕೋತೀವಿ ಮೂರು ನಾಲ್ಕು ನೋಡಿ ನಾಲ್ಕು ಚೈನ್ ಹಾಕಿ ಒಂದು ಎರಡು ಮೂರು ನಾಲ್ಕು ನಾಲ್ಕನ್ನು ಸ್ಕಿಪ್ ಮಾಡಿ ಐದನೇದಕ್ಕೆ ನಾವು ಲಾಕ್ ಮಾಡ್ಕೋತೀವಿ ನೀಟಾಗಿ ಲಾಕ್ ಮಾಡ್ಕೊಳ್ಳಿ ಈ ರೀತಿ ಬೇಕಾದರೂ ಕೂಡ ನೀವು ಲಾಕ್ ಮಾಡ್ಕೋಬೋದು ಫೋರ್ ಚೈನ್ ಹಾಕಿ ಇಲ್ಲಾಂದರೆ ರಿವರ್ಸ್ ಕೌಂಟಿಂಗಲ್ಲಿ ಕೂಡ ನೀವು ಲಾಕ್ ಮಾಡ್ಕೋಬೋದು ನೋಡಿ ಈ ರೀತಿ ರಿವರ್ಸ್ ಕೌಂಟಿಂಗಲ್ಲಿ ಒಂದು ಎರಡು ಒಂದು ಎರಡು ಮೂರು ಮೂರನ್ನು ಸ್ಕಿಪ್ ಮಾಡಿ ಲಾಕ್ ಮಾಡ್ಕೋಬೋದು ಸೊ ಇಲ್ಲಿ ನಾನು ಇವಾಗ ಫೈ ಚೈನ್ ಹಾಕಿ ಲಾಕ್ ಮಾಡ್ತಾ ಇರೋದು ಫಸ್ಟು ಆರ್ಚ್ಗೆ ಮಾತ್ರ ಈ ರೀತಿ ವರ್ಕ್ ಮಾಡ್ಕೊಳ್ಳೋದು ಇವಾಗ ನಾನು ಒಂದು ಆರ್ಚಿಂದ ಇನ್ನೊಂದು ಆರ್ಚ್ಗೆ ಕನೆಕ್ಟ್ ಮಾಡೋದಕ್ಕೆ ಆರು ಚೈನ್ಗಳನ್ನ ಹಾಕೋತೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಅಂದರೆ ಒಂದು ಆರ್ಚಿಂದ ಇನ್ನೊಂದು ಆರ್ಚ್ಗೆ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ನೋಡಿ ಇಲ್ಲಿ ಒಂದು ಎರಡು ಮೂರು ಮೂರನ್ನು ಸ್ಕಿಪ್ ಮಾಡಿ ನಾಲ್ಕನೇ ಡಬಲ್ ಕ್ರೋಷೇ ಮೇಲ್ಗಡೆ ನಾನು ಆರು ಚೈನ ಲಾಕ್ ಮಾಡ್ತಾ ಇದ್ದೀನಿ ಸಾರಿ ನಾಲ್ಕನೇ ತ್ರಿಬಲ್ ಕ್ರೋಶೆ ಮೇಲ್ಗಡೆ ನಾನು ಆರ್ಚನ್ನ ಲಾಕ್ ಮಾಡ್ತಾ ಇದ್ದೀನಿ ಮತ್ತು ಇವಾಗ ಫೋರ್ ಚೈನ್ ಹಾಕ್ಕೊಳ್ಳಿ ನಾನು ಇಲ್ಲಿ ಫೋರ್ ಚೈನ್ ಹಾಕ್ತಾ ಇದ್ದೀನಲ್ವ ಇಲ್ಲಿ ಬೇಕಂದರೆ ನೀವು ತ್ರೀ ಚೈನ್ ಕೂಡ ಹಾಕೋಬೋದು ಇವಾಗ ಇಲ್ಲಿ ಕೌಂಟ್ ಮಾಡ್ಕೊಳ್ಳಿ ಎಲ್ಲಿಗೆ ಬರುತ್ತೆ ಅಂತ ಹೇಳಿ ನೋಡಿ ಒಂದು ಎರಡು ಮೂರು ನಾಲ್ಕು ಮೂರನ್ನು ಸ್ಕಿಪ್ ಮಾಡಿ ನಾಲ್ಕನೇ ಡಬಲ್ ಕ್ರೋಶೆ ಮೇಲೆ ನಾವು ಲಾಕ್ ಮಾಡ್ಕೋಬೇಕು ಸಾರಿ ನಾಲ್ಕನೇ ತ್ರಿಬಲ್ ಕೃಷಿ ಮೇಲೆ ಲಾಕ್ ಮಾಡ್ಕೋಬೇಕು ಮತ್ತು ಇವಾಗ ಫೋರ್ ಚೈನ್ ಹಾಕೊಳ್ಳಿ ಫೋರ್ ಚೈನ್ ಹಾಕಿ ರಿವರ್ಸ್ ಕೌಂಟ್ ಮಾಡ್ಕೊಳ್ಳಿ ಇವಾಗ ಒಂದು ಎರಡು ಮೂರು ಮೂರನ್ನು ಸ್ಕಿಪ್ ಮಾಡಿ ನಾಲ್ಕನೇ ತ್ರಿಬಲ್ ಕೃಷಿ ಮೇಲ್ಗಡೆ ಬರೋ ಚೈನ್ಗೆ ನಾವು ಲಾಕ್ ಮಾಡ್ಕೋಬೇಕು ಸೊ ಇಲ್ಲಿ ಆರ್ಚ್ನ ಎಂಡಲ್ಲಿ ತ್ರೀ ಸ್ಕಿಪ್ ಮಾಡಿ ನಾವು ಲಾಕ್ ಮಾಡ್ಕೋತೀವಿ ಮತ್ತು ಇವಾಗ ನಾನು ಏನು ಮಾಡ್ತೀನಿ ಸಿಕ್ಸ್ ಚೈನ್ ಹಾಕ್ಕೊಂಡು ನೆಕ್ಸ್ಟು ಆರ್ಚ್ನ ಸ್ಟಾರ್ಟಿಂಗಲ್ಲಿ ತ್ರೀ ಚೈನ್ ತ್ರೀ ತ್ರಿಬಲ್ ಕ್ರೋಶನ ಸ್ಕಿಪ್ ಮಾಡಿ ಫೋರ್ತ್ ಒನ್ ತ್ರಿಬಲ್ ಕ್ರೋಶ್ ಏನು ಬರುತ್ತಲ್ವ ಅದ್ರ ಮೇಲ್ಗಡೆ ಬರೋ ಚೈನ್ಗೆ ನಾನು ಲಾಕ್ ಮಾಡ್ಕೋತೀನಿ ಸೊ ನೋಡಿದ್ರೆ ಅಲ್ವಾ ಈ ರೀತಿ ತ್ರೀ ಸ್ಕಿಪ್ ಮಾಡಿ ಫೋರ್ತ್ ಒನ್ಗೆ ನಾನು ಲಾಕ್ ಮಾಡ್ಕೋತೀನಿ ಸೊ ಬೀಡ್ನ ಮೇಲೆ ನಾವು ಕಂಪ್ ಸಿಕ್ಸ್ ಚೈನ್ ಹಾಕೋದು ಆಮೇಲೆ ಫೋರ್ ಚೈನ್ಸ್ನ ಹಾಕೋದು ಇಲ್ಲೇನಾಗತ್ತೆ ಅಂತ ಅಂದರೆ ಬೇಸ್ಲೈನು ನೆನ್ಪು ಮಾಡ್ಕೊಳ್ಳಿ ನಾನು ಗೋಲ್ಡ್ ಕಲರಲ್ಲಿ ಹಾಕಿದ್ದೀನಲ್ಲ ಅಲ್ಲಿ ಸಿಕ್ಸ್ ಚೈನ್ ಸತಿ ಫೋರ್ ಚೈನ್ ಟು ಎರಡು ಸತಿ ಅಂದರೆ ಟೂ ಟೈಮ್ಸ್ ನಾನು ಹಾಕಿರೋದು ಅದೇ ಥರ ಇಲ್ಲಿ ಆರ್ಚ್ನ ಮೇಲೂ ಕೂಡ ಅದೇ ರೀತಿ ಬರುತ್ತೆ ಸಿಕ್ಸ್ ಚೈನ್ ಒಂದು ಸತಿ ಹಾಕಿದ್ರೆ ಫೋರ್ ಚೈನ ಎರಡು ಸತಿ ಹಾಕ್ತಾಯಿದ್ದೀನಿ ಸೊ ಅದೇ ಥರ ಈ ಬೇಸ್ ಬೇಸ್ಲೈನ್ನ ಕೂಡ ನಾವು ವರ್ಕ್ ಮಾಡ್ಕೊಳ್ಳೋದು ನೋಡಿ ಇಲ್ಲಿ ಸಿಕ್ಸ್ ಚೈನ ಲಾಕ್ ಮಾಡಿ ಆದಮೇಲೆ ಫೋರ್ ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ ಮತ್ತೆ ಇವಾಗ ಫೋರ್ ಚೈನ್ ಹಾಕಿ ರಿವರ್ಸ್ ಆರ್ಚ್ನ ಎಂಡಿಂಗಿಂದ ಕೌಂಟ್ ಮಾಡಿಕೊಂಡೆ ಇವಾಗ ಮೂರು ತ್ರಿಬಲ್ ಕ್ರೋಶನ ಸ್ಕಿಪ್ ಮಾಡಿ ನಾಲ್ಕನೇ ತ್ರಿಬಲ್ ಕ್ರೋಶೆಗೆ ಲಾಕ್ ಮಾಡಿಕೊಂಡೆ ಸೊ ಈ ಪಾರ್ಟು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಅರ್ಥ ಆಗಿಲ್ಲ ಅಂತಂದರೆ ಮತ್ತೆ ರಿಪೀಟಾಗಿ ಇದನ್ನು ಫೋರ್ ಚೈನ್ ಟು ಟೈಮ್ಸ್ ಆದಮೇಲೆ ನಾನು ಸಿಕ್ಸ್ ಚೈನ್ ಹಾಕೋತಾ ಇದ್ದೀನಿ ಸಿಕ್ಸ್ ಚೈನ್ ಹಾಕಿ ಮೂರನ್ನು ಸ್ಕಿಪ್ ಮಾಡಿ ನಾಲ್ಕನೇ ತ್ರಿಬಲ್ ಕ್ರೋಶೆ ಮೇಲ್ಗಡೆ ಬರೋ ಚೈನ್ಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ ಇವಾಗ ಫೋರ್ ಚೈನ್ನ ಎರಡು ಸತಿ ಹಾಕೋಬೇಕು ಸೊ ಇಲ್ಲೇನು ಹದಿನಾಲ್ಕು ತ್ರಿಬಲ್ ಕ್ರೋಶೆ ಹಾಕಿದ್ವಿ ಅಲ್ವಾ ಅಲ್ಲಿಗೆ ಫೋರ್ ಚೈನ್ನ ಎರಡು ಸತಿ ಹಾಕೋದು ಸ್ವಲ್ಪ ಅಡ್ಜಸ್ಟ್ ಮಾಡಿ ಹಾಕೊಳ್ಳಿ ಆ ಕಡೆ ಈ ಕಡೆ ಹೋಗುತ್ತೆ ಪರವಾಗಿಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡಿ ಹಾಕೊಳ್ಳಿ ಕೌಂಟಿಂಗ್ಸು ಸ್ವಲ್ಪ ಮಿಸ್ ಆದರೆ ಪರವಾಗಿಲ್ಲ ಹಾಕೋಬೋದು ನೀವಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಷ್ಟೇ ಆರ್ಚ್ನ ಮೇಲ್ಗಡೆ ನಾವೇನು ಬೇಸ್ ಮಾಡ್ತಾಯಿದ್ದೀವಿ ಅಲ್ವಾ ನೆಕ್ಸ್ಟ್ ಲೇಯರ್ಗೆ ಅಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ವರ್ಕ್ ಮಾಡ್ಕೊಳ್ಳಿ ಮತ್ತು ಒಂದು ಆರ್ಚಿಂದ ಇನ್ನೊಂದು ಆರ್ಚ್ಗೆ ನಾವು ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಆರ್ ಚೈನ್ಗಳನ್ನ ಹಾಕೋತೀವಿ ಸೊ ನೋಡಿ ಇದು ಈ ರೀತಿ ಬರುತ್ತೆ ನಾವು ಫ್ರಂಟಿಂದ ನೋಡ್ತೀವಿ ಅಂದರೆ ಈ ರೀತಿ ಕಾಣಿಸುತ್ತೆ ನಮಗೆ ಸೊ ಆರ್ಚ್ನ ಮೇಲೆ ಫೋರ್ ಚೈನ್ ಟೂ ಟೈಮ್ಸ್ ಕಾಣಿಸುತ್ತೆ ಒಂದು ಅರ್ಚಿಂದ ಇನ್ನೊಂದು ಅರ್ಚಿ ಕನೆಕ್ಟ್ ಮಾಡೋ ಜಾಗದಲ್ಲಿ ಸಿಕ್ಸ್ ಚೈನ್ ಹಾಕಿರೋದು ಇದೇ ರೀತಿ ಕಂಟಿನ್ಯೂ ಮಾಡಿ ಸೊ ಇವಾಗ ನೆಕ್ಸ್ಟ್ ಲೇಯರ್ ಮಾಡ್ತಾ ಇದ್ದೀನಿ ಇಲ್ಲಿ ಫೋರ್ ಚೈನ್ ಹಾಕಿ ನಾವೇನು ಲಾಕ್ ಮಾಡಿದ್ವಿ ಅಲ್ವಾ ಅದ್ರ ಮೇಲುಗಡೆಗೆ ನಾನು ಪಿಂಕ್ ಕಲರ್ ದಾರಾನ ಲಾಕ್ ಮಾಡ್ಕೋತಾ ಇದ್ದೀನಿ ಲಾಕ್ ಮಾಡಿ ಆದಮೇಲೆ ಸ್ಟಾರ್ಟಿಂಗಲ್ಲಿ ನಾವೇನು ಇಲ್ಲಿ ಫೈ ಚೈನ್ ಹಾಕೊಂಡಿದ್ವಿ ನೆನಪಿದೆಯಾ ಸೊ ಆ ಫೈ ಚೈನ್ನ ಗ್ಯಾಪ್ ಒಳಗಡೆಗೆ ಸಿಂಗಲ್ ಕ್ರೋಶೇನ ಮಾಡ್ಕೊತಾ ಇದ್ದೀನಿ ಇಲ್ಲಿ ಎರಡರಿಂದ ಮೂರು ಎರಡು ಇಲ್ಲಾಂದರೆ ಮೂರು ಸಿಂಗಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೋದು ಸೊ ನಾನಿಲ್ಲಿ ಎರಡಷ್ಟೇ ಸಿಂಗಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋತಾ ಇದ್ದೀನಿ ಇವಾಗ ತ್ರಿಬಲ್ ಕ್ರೋಶೆ ಸೂಜಿ ಮೇಲೆ ಎರಡು ಸತಿ ದಾರ ತಗೊಂಡು ಇಲ್ಲಿ ಸಿಕ್ಸ್ ಚೈನ ಗ್ಯಾಪ್ ಏನಿದೆ ಅಲ್ವಾ ಈ ಸಿಕ್ಸ್ ಚೈನ್ ಗ್ಯಾಪ್ನ ಒಳಗಡೆಗೆ ತ್ರಿಬಲ್ ಕ್ರೋಶೆಯನ್ನು ವರ್ಕ್ ಮಾಡ್ಕೊಳ್ಳೋದು ಸೊ ಇಲ್ಲೂ ಕೂಡ ನಾನು ಆರ್ಚ್ನ ಇದ್ದೀನಿ ಸೊ ಇಲ್ಲೇನಾಗುತ್ತೆ ಅಂದರೆ ಆರ್ಚ್ಗೆ ಕೌಂಟಿಂಗ್ಸು ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ ಬೇಸ್ ಲೈನಲ್ಲಿ ಹದಿನಾಲ್ಕು ಇಲ್ಲಾಂದರೆ ಹದಿನೈದು ಹಾಕೋಬೋದು ಅಂತ ಹೇಳಿದೆ ಆ ಸಿಲ್ವರ್ ಲೈನಲ್ಲಿ ಹಾಕಿರೋದು ಆರ್ಚ್ನ ಸೊ ಇಲ್ಲಿ ಪಿಂಕ್ ಕಲರಲ್ಲಿ ನಾನು ಏನು ವರ್ಕ್ ಮಾಡ್ತಾ ಇದ್ದೀನಿ ಅಲ್ವಾ ಇಲ್ಲಿ ಸ್ವಲ್ಪ ವೇರಿ ಆಗುತ್ತೆ ಇನ್ಕ್ರೀಸ್ ಆಗುತ್ತೆ ತ್ರಿಬಲ್ ಕ್ರೋಶಗಳು ಸೊ ಫ್ರೆಂಡ್ಸ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ತ್ರಿಬಲ್ ಕ್ರೋಶೆ ಯಾವ ರೀತಿ ಮಾಡೋದು ಅಂತ ಹೇಳಿ ಸೊ ಹಾಗಾಗಿ ನಾನು ಸ್ವಲ್ಪ ಫಾಸ್ಟಾಗಿಯೇ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲ ಇನ್ನೂ ಸ್ವಲ್ಪ ಸ್ಲೋ ಆಗಿ ಮಾಡಿ ತೋರಿಸುತ್ತೆ ವೀಡಿಯೋ ತುಂಬ ಲೆಂತಿ ಆಗಿಬಿಡ್ತಾ ಇತ್ತು ಸೊ ಹಾಗಾಗಿ ಲೆಂತಿ ಬೇಡ ನಿಮಗೂ ಬೋರ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಫಾಸ್ಟಾಗಿಯೇ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಯಾರಿಗಾದರೂ ಸೀರೆ ಕುಚ್ಚು ಕಲಿಯೋದಕ್ಕೆ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ಇಲ್ಲಿ ಕೊಟ್ಟಿರೋ ನಂಬರ್ಗೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಇದು ವಾಟ್ಸಪ್ ನಂಬರ್ ಕೂಡ ಇದೇ ಆಗಿರುತ್ತೆ ಇದು ನನ್ನ ಪರ್ಸ್ನಲ್ ನಂಬರ್ ಆಗಿರುತ್ತೆ ಸೊ ನೀವು ಏನಾದರೂ ರಿಕ್ವೆಸ್ಟ್ ಮಾಡ್ಕೋಬೇಕು ಡಿಸೈನ್ಸು ಅಂತ ಇದ್ದರೆ ಈ ನಂಬರ್ಗೆ ನೀವು ರಿಕ್ವೆಸ್ಟೆಡ್ ಡಿಸೈನ್ಸ್ನ ಕಳಿಸ್ಬೋದು ಸೊ ನೀವು ಕ್ಲಾಸಸ್ಗೆ ಎನ್ಕ್ವೈರಿ ಮಾಡಬೇಕು ಅಂದರೆ ಸೇಮ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಏನಾದರೂ ಡಿಸೈನರ್ ರಿಕ್ವೆಸ್ಟ್ ಮಾಡ್ಕೋಬೇಕು ಅಂದರೆ ಸೇಮ್ ನಂಬರ್ಗೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಇಲ್ಲಿ ಮತ್ತೆ ಸಿಕ್ಸ್ಟೀನ ಗ್ಯಾಪ್ಗೆ ನಾನು ತ್ರಿಬಲ್ ಕ್ರೋಶೇನ ವರ್ಕ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಇದು ಸೀರೆ ಯಾವ ರೀತಿ ಕಲರ್ ಇತ್ತು ಅಂತಂದರೆ ಕಂಪ್ಲೀಟ್ ಗೋಲ್ಡ್ ಕಲರ್ ಸ್ಯಾರಿ ಇದು ಗೋಲ್ಡು ಮತ್ತು ಸಿಲ್ವರ್ ಜರಿ ಮಿಕ್ಸ್ ಇತ್ತು ಅದ್ರ ಮೇಲೆ ಒಂಥರ ಲೀಫು ಬಳ್ಳಿ ಬಳ್ಳಿ ಥರ ಇದು ಪಿಂಕ್ ಕಲರಲ್ಲಿ ಇತ್ತು ಕಲರ್ಸು ಸೊ ಹಾಗಾಗಿ ಇಲ್ಲಿ ಅವ್ರ ಕಸ್ಟಮರ್ ಹೇಳಿದ್ದು ಸಿಲ್ವರ್ ಆ್ಯಂಡ್ ಪಿಂಕಲ್ ಮಾಡಿ ಅಂತ ಹೇಳಿ ಸೊ ಹಾಗಾಗಿ ಈ ರೀತಿ ಮಾಡ್ತಾಯಿದ್ದೀನಿ ಇನ್ ಕೇಸ್ ನೀವು ಗೋಲ್ಡ್ ಆ್ಯಂಡ್ ಪಿಂಕಲ್ ಮಾಡಿದರೂ ಅಷ್ಟೇ ತುಂಬ ಚೆನ್ನಾಗಿ ಬರ್ತಾಯಿತ್ತು ಇದು ಸೊ ಇಲ್ಲಿ ಸೀರೆ ಕಲರ್ಸು ಯಾವುದು ಜಾಸ್ತಿ ಕಾಣಿಸುತ್ತೆ ನಮಗೆ ಅದ್ರ ಮೇಲೆ ನಾವು ಕಲರ್ನ ಚೂಸ್ ಮಾಡ್ಕೋಬೇಕಾಗತ್ತೆ ತುಂಬ ಜಾಸ್ತಿ ಯಾವುದು ಕಾಣಿಸಿರುತ್ತೆ ಅಲ್ವಾ ಆ ಕಲರ್ಸ್ನ ನಾವು ಚೂಸ್ ಮಾಡಿಕೊಂಡು ಈ ರೀತಿ ಆರ್ಚ್ನ ಮಾಡ್ಕೋಬೋದು ಕೆಲವೊಂದು ಸತಿ ಬರೀ ಗೋಲ್ಡ್ ಆ್ಯಂಡ್ ಪಿಂಕ್ ಕಲರ್ ಇರುತ್ತೆ ಸೊ ಅದನ್ನೇ ನಾವು ಚೂಸ್ ಮಾಡಿಕೊಂಡು ಆ ಆರ್ಚ್ಗಳನ್ನ ಮಾಡ್ಕೋಬೋದು ಫ್ರೆಂಡ್ಸ್ ಆದಷ್ಟು ಈ ರೀತಿ ಡಿಸೈನ್ಸ್ನ ನೀವು ವರ್ಕ್ ಮಾಡ್ಕೋಬೇಕಾದ್ರೆ ಸ್ಯಾರಿನಲ್ಲಿ ಎಲ್ಲಾದರೂ ಸಣ್ಣದಾಗಿ ಬೇರೆ ಕಲರ್ ಏನಾದರೂ ಕಾಣಿಸ್ತಾ ಇದ್ದರೆ ಆದಷ್ಟು ಆ ಕಲರ್ನ ಆರ್ಚ್ಗಳಿಗೆ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಸೊ ಆವಾಗ ನೀವು ಆ ಥರ ಆ್ಯಡ್ ಮಾಡ್ಕೊಂಡಾಗ ಡಿಸೈನು ತುಂಬಾ ಹೈಲೈಟ್ ಆಗುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕೂಡ ನೋಡಿ ಇಲ್ಲಿ ಆರ್ಚನ್ನ ಫಸ್ಟ್ ನೋಡ್ಕೊಳ್ಳಿ ಬೆಂಡ್ ಮಾಡಿಕೊಂಡು ಲಾಕ್ ಮಾಡೋದಕ್ಕೆ ಅಲ್ಲಿ ಕರೆಕ್ಟಾಗಿ ಬಂದಿಲ್ಲ ಶೇಪ್ ಅಂತ ಅಂದರೆ ಇನ್ನು ನಾವು ಇನ್ಕ್ರೀಸ್ ಮಾಡ್ಕೋಬೋದು ತ್ರಿಬಲ್ ಕ್ರೋಶೆಗಳನ್ನ ಸೊ ಇಲ್ಲೂ ಕೂಡ ಅಷ್ಟೇ ತ್ರಿಬಲ್ ಕ್ರೋಶೆಗಳೆಲ್ಲ ಒಂದೇ ಲೆವೆಲ್ಗೆ ಬರಬೇಕು ಲೆವೆಲ್ನ ಆದಷ್ಟು ಮೇಂಟೈನ್ ಮಾಡ್ಕೊಳ್ಳಿ ಆವಾಗ ನಮಗೆ ಆರ್ಚು ತುಂಬ ನೀಟಾಗಿ ಕಾಣಿಸುತ್ತೆ ನೀವು ಒಂದು ಚಿಕ್ಕದು ಮಾಡಿಕೊಂಡು ಒಂದು ದೊಡ್ಡದು ಮಾಡಿಕೊಂಡ್ರೆ ಅಷ್ಟು ನೀಟಾಗಿ ಕಾಣಿಸೋದಿಲ್ಲ ಇಲ್ಲಾಂದರೆ ಕೆಲವೊಂದು ಸತಿ ಏನಾಗುತ್ತೆ ದಾರ ಸಿಕ್ಕಾಕೊಂಡ್ಬಿಡುತ್ತೆ ಆ ಟೈಮಲ್ಲಿ ನಾವು ಲಿಫ್ಟ್ ಮಾಡೋಕ್ಕಾಗಲ್ಲ ನೀಡಲು ಆವಾಗಲೂ ಕೂಡ ಅಷ್ಟೇ ನಮಗೆ ತ್ರಿಬಲ್ ಕ್ರೋಶೆಗಳು ಚಿಕ್ಕ ಚಿಕ್ಕದಾಗಿ ಬರುತ್ತೆ ಸೊ ಆವಾಗ ಬಿಟ್ ಬಿಚ್ಚಿಬಿಟ್ಟು ಬೇರೆ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ಕೊಳ್ಳಿ ನೋಡಿ ಇದು ಆರ್ಚ್ ಕಂಪ್ಲೀಟ್ ಆಯಿತು ಸೊ ನೋಡ್ಕೊಳ್ಳಿ ಇನ್ನೂ ಬೇಕು ಅಂತ ಅನಿಸಿದ್ರೆ ಇನ್ನೂ ತ್ರಿಬಲ್ ಕ್ರೋಶೆಗಳನ್ನ ಎಕ್ಸ್ಟ್ರಾ ಮಾಡ್ಕೋಬೋದು ನೋಡಿ ಮತ್ತೆ ಇವಾಗ ಇನ್ನು ಒಂದು ಇಲ್ಲಾಂದರೆ ಎರಡು ತ್ರಿಬಲ್ ಕ್ರೋಷೆಗಳನ್ನ ಎಕ್ಸ್ಟ್ರಾ ಮಾಡ್ಕೋತೀನಿ ಸೇಮ್ ಸಿಕ್ಸ್ ಚೈನ ಗ್ಯಾಪ್ನ ಒಳಗಡೆಗೆ ಯಾಕಂದರೆ ಆರ್ಚ್ನ ಶೇಪ್ ನಮಗೆ ನೀಟಾಗಿ ಬರಬೇಕು ಕರೆಕ್ಟಾಗಿ ಯು ಶೇಪಲ್ಲಿ ಬ್ರಾಡ್ ಯುವಲ್ಲಿ ನೀಟಾಗಿ ಬರಬೇಕು ನಮಗೆ ಶೇಪು ಸೊ ಹಾಗಾಗಿ ಏನಾದರೂ ಶೇಪ್ ನೀಟಾಗಿ ಬಂದಿಲ್ಲ ಅಂತ ಅಂದರೆ ಒಂದು ಇಲ್ಲಾಂದರೆ ಎರಡು ತ್ರಿಬಲ್ ಕ್ರೋಷೆಗಳನ್ನ ಇನ್ಕ್ರೀಸ್ ಮಾಡ್ಕೋಬೋದು ಜಾಸ್ತಿ ಮಾಡ್ಕೋಬೋದು ಇದು ಸುಮಾರು ಸತಿ ನಾನು ನಿಮಗೆ ಹೇಳಿದ್ದೀನಿ ಸೊ ಡಿಸೈನ್ದು ಆರ್ಚ್ ಯಾವಾಗಲಾದರೂ ಅಷ್ಟೇ ನೀಟಾಗಿ ಬರಲಿಲ್ಲ ನಮಗೆ ಶೇಪು ಅಂತ ಅಂದರೆ ಒಂದು ಇಲ್ಲಾಂದರೆ ಎರಡು ನೀವು ಡಬಲ್ ಕ್ರೋಶೆ ಆಗಲಿ ತ್ರಿಬಲ್ ಕ್ರೋಶೆ ಆಗಲಿ ಎಕ್ಸ್ಟ್ರಾ ಹಾಕ್ಕೋಬೋದು ಸೊ ಇದೇ ಡಿಸೈನ್ಗೆ ಅಂತ ಏನಿಲ್ಲ ಬೇರೆ ಯಾವ ಡಿಸೈನ್ಗೂ ಅಷ್ಟೇ ಆರ್ಚ್ ನೀಟಾಗಿ ಬಂದಿಲ್ಲ ಅಂತ ಅಂದರೆ ನೀವು ಆ ರೀತಿ ಒಂದು ಅಂದರೆ ಎರಡು ಡಬಲ್ ಕ್ರೋಷೆ ಅಥವಾ ತ್ರಿಬಲ್ ಕ್ರೋಶೆಗಳನ್ನ ಇನ್ಕ್ರೀಸ್ ಮಾಡಿ ಮಾಡ್ಕೋಬೋದು ನೋಡಿ ಇದು ಇವಾಗ ನೀಟಾಗಿ ಬಂದಿದೆ ಶೇಪು ಇವಾಗ ಇದನ್ನು ಇಲ್ಲಿ ಫೋರ್ ಚೈನ್ ಹಾಕ್ಕೊಂಡಿದ್ವಿ ಅಲ್ವಾ ನೋಡಿ ಇಲ್ಲಿಗೆ ನಾನು ಲಾಕ್ ಮಾಡ್ತಾಯಿದ್ದೀನಿ ಅಂದರೆ ಆರ್ಚ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ ನೋಡಿ ಇದು ಈ ಆರ್ಚು ಕೂಡ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸ್ತಾ ಇದೆ ಸೊ ಎಷ್ಟು ನೀಟಾಗಿ ಬಂದಿದೆ ಅಲ್ವಾ ಇಲ್ಲಿ ಒಟ್ಟು ನಾನು ಹದಿನೈದು ತ್ರಿಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಇವಾಗ ನಾನು ತ್ರೀ ಚೈನ್ ಹಾಕ್ಕೊಂಡು ನೆಕ್ಸ್ಟು ಫೋರ್ ಚೈನ್ಗೆ ಲಾಕ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಲಾಕ್ ಮಾಡಿರೋದು ಮತ್ತು ಇವಾಗ ಇಲ್ಲಿಂದಾನೇ ನಾನು ನೆಕ್ಸ್ಟು ಸಿಕ್ಸ್ ಚೈನ್ನ ಗ್ಯಾಪ್ನ ಒಳಗಡೆಗೆ ಆರ್ಚ್ನ ಮಾಡ್ಕೋತೀನಿ ಸೊ ಇಲ್ಲಿ ಆರ್ಚ್ನ ಎಂಡ್ ಮಾಡಿ ಆದಮೇಲೆ ನಾನು ತ್ರೀ ಚೈನ್ ಹಾಕ್ಕೊಂಡು ನೆಕ್ಸ್ಟು ಫೋರ್ ಚೈನ್ಗೆ ಲಾಕ್ ಮಾಡ್ಕೊಂಡಿದ್ದೀನಿ ಆಮೇಲೆ ನಾನು ನೆಕ್ಸ್ಟು ಸಿಕ್ಸ್ ಚೈನ್ಗೆ ಆರ್ಚ್ನ ಮಾಡ್ಕೋತಾ ಇರೋದು ನೋಡಿ ಇಲ್ಲಿ ತ್ರೀ ಚೈನ್ನ ಗ್ಯಾಪ್ ಏನಿದೆ ಅಲ್ವಾ ಒಂದು ಆರ್ಚ್ಕು ಮತ್ತು ಇನ್ನೊಂದು ಆರ್ಚ್ಗೂ ಮಿಡಲಲ್ಲಿ ನಮಗೆ ತ್ರೀ ಚೈನ್ನ ಹಾಕ್ಕೊಂಡಿದ್ದೀವಿ ಆ ತ್ರೀ ಚೈನ್ನ ಗ್ಯಾಪ್ನ ಒಳಗಡೆಗೆ ನಾವು ಕುಚ್ಗಳನ್ನ ಹಾಕೊಳ್ಳೋದು ಮತ್ತೆ ಇವಾಗ ತ್ರಿಬಲ್ ಕ್ರೋಶೇ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ ಎರಡು ಆರ್ಚ್ ಕೂಡ ಫ್ರೆಂಡ್ಸ್ ನೋಡಿ ಎರಡೂ ಆರ್ಚ್ಗಳು ಮಾಡಿ ಆಗಿದೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ ಒಂದು ಆರ್ಚ್ ಮೇಲೆ ಇನ್ನೊಂದು ಆರ್ಚು ಕೂರಿಸೋದು ನಾವು ಇದೇ ಥರ ನಾವು ಸೀರೆ ಪೂರ್ತಿ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು ನೋಡಿ ಒಂದು ಆರ್ಚ್ ಎಂಡ್ ಮಾಡಿ ಆದಮೇಲೆ ತ್ರೀ ಚೈನ್ ಹಾಕಿ ನೆಕ್ಸ್ಟ್ ಫೋರ್ ಚೈನ್ಗೆ ಲಾಕ್ ಮಾಡಿ ಆರ್ಚ್ನ್ನ ಸ್ಟಾರ್ಟ್ ಮಾಡ್ಕೋಬೇಕು ಸೊ ನೋಡಿ ಇಲ್ಲಿ ಆರ್ಚ್ ಕಂಪ್ಲೀಟ್ ಆಗಿದೆ ಫುಲ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸುತ್ತೆ ಸೊ ನಿಮಗೆ ಏನು ಕುಚ್ಚೆಲ್ಲ ಏನು ಬೇಡ ಅಂತ ಅಂದರೆ ಈ ರೀತಿ ಕಾಣಿಸುತ್ತೆ ಇದಕ್ಕೆ ನಾನು ಕುಚ್ಚೆಲ್ಲ ಹಾಕಿ ಲುಕ್ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ತೋರಿಸ್ತೀನಿ ಫ್ರೆಂಡ್ಸ್ ಏನು ನೀವು ನೋಡ್ತಾ ಇದ್ದೀರಾ ನಾನು ಕುಚ್ಚೆಲ್ಲ ಹಾಕಿದ್ದೀನಿ ಮತ್ತು ಇಲ್ಲಿ ಒಂದು ಸ್ಟೋನ್ ಚೈನು ಆ ಕಡೆ ಈ ಕಡೆ ಬಾಲ್ ಚೈನ್ಗಳನ್ನ ಅಂಟಿಸ್ಕೊಂಡಿದ್ದೀನಿ ಸೊ ಈ ಡಿಸೈನು ಈ ರೀತಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಯಾಕಂದರೆ ಅವ್ರಿಗೆ ಕಟ್ ವರ್ಕಲ್ಲಿ ಬ್ಲೌಸ್ಗಳನ್ನ ವರ್ಕ್ ಮಾಡಿಸಿದ್ರಂತೆ ಸೊ ಹಾಗಾಗಿ ನಾನು ಆವಾಗಲೇ ತೋರಿಸಿದ್ನಲ್ಲ ಅದರಲ್ಲಿ ನಿಮಗೆ ಸ್ಟೋನ್ಲೇಸ್ ಅಣ್ಸೋದು ಬೇಡ ಕುಚ್ಚಲ ಏನು ಬೇಡ ಅಂದರೆ ಆ ರೀತಿ ಕೂಡ ಮಾಡ್ಕೋಬೋದು ನೀವು ಇನ್ನೂ ಹೆವಿ ಗ್ರ್ಯಾಂಡ್ ಲುಕ್ನ ಮಾಡ್ಕೋಬೇಕು ಅಂದರೆ ಈ ರೀತಿ ಕೂಡ ನೀವು ಮಾಡ್ಕೋಬೋದು ಫ್ರೆಂಡ್ಸ್ ಇವತ್ತಿನ ಡಿಸೈನ್ದು ಫೈನಲ್ ಲುಕ್ ಇದು ಇಲ್ಲಿ ಕುಚ್ನ ಕಟ್ಟೋದಕ್ಕೆ ಬರೀ ನೂರೇಳೆ ದಾರ ಅಷ್ಟೇ ತಗೊಂಡು ಕುಚ್ನಾಗ ಕಟ್ಟಿದ್ದೀನಿ ಈ ಡಿಸೈನ್ಗೆ ನಾವು ಒಂದೂವರೆ ಸಾವಿರದಿಂದ ಎರಡು ಸಾವಿರದವರೆಗೂ ಚಾರ್ಜ್ ಮಾಡ್ಬೋದು ಅಂದರೆ ತೌಸಂಡ್ ಫೈವ್ ಹಂಡ್ರೆಡ್ ಹಿಂದ ತೌ ಟೂ ತೌಸಂಡ್ವರೆಗೂ ಚಾರ್ಜ್ ಮಾಡ್ಬೋದು ಸೊ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆದರೆ ಒಂದು ಸತಿ ಲೈಕ್ ಮಾಡಿ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಸೊ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಾನು ಯೂಸ್ ಮಾಡೋ ಮೆಟೀರಿಯಲ್ಸ್ ಎಲ್ಲ ನೀವು ಪರ್ಚೇಸ್ ಮಾಡಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೀಟೇಲ್ಸ್ನ ಹಾಕಿದ್ದೀನಿ ಕವಿತಾ ಎಂಟರ್ಪ್ರೈಸಸ್ ಅವ್ರದ್ದು ಚೆಕ್ ಮಾಡ್ಕೋಬೋದು ಫ್ರೆಂಡ್ಸ್ ಇವತ್ತಿನ ಡಿಸೈನ್ದು ಫೈನಲ್ ಲುಕ್ ಇದು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆದರೆ ಏನು ಮಾಡಬೇಕು ಅಂತ ಗೊತ್ತಲ್ವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು